ಬಿಜೆಪಿಗೆ ಏನಾಗಿದೆ ಇವರೇ, ಸಿದ್ದರಾಮಯ್ಯ ಅವರ ಹೆಸರು, ಡಿಕೆ ಅವರ ಹೆಸರು, ಮತ್ತೆ ನಮ್ಮ ಹೆಸರು ಅವರಿಗೆ ದಿನಕ್ಕೆ ಒಂದು ಎರಡು ಸರಿ ಹೇಳಿಲ್ಲ ಅಂದ್ರೆ ಅವರಿಗೆ ಊಟ ಅಲ್ಲ ಜೀರ್ಣನೂ ಆಗಲ್ಲ, ಊಟ ಜೀರ್ಣನೂ ಆಗಲ್ಲ, ರಾತ್ರಿ ನಿದ್ದೆನೂ ಬರಲ್ಲ. ನಾವು ಮೂರು ಜನ ಅವ್ರ ಮನೆ ದೇವರಾಗ್ಬಿಟ್ಟಿದ್ವಿ ಬಿಜೆಪಿ ಅವರಿಗೆ. ಏನಿದ್ರು ನಮ್ಮ ಹೆಸರು ಹೇಳಲೇಬೇಕು. ಈಗ ಕೆಲವು ಬಿಜೆಪಿ ನಾಯಕರಿಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಸಿದ್ದರಾಮಯ್ಯ ಅವರಿಗೆ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಬೈದ್ರೆ ಅವರ ರಾಜಕೀಯ ಅಸ್ತಿತ್ವ ಉಳಿಸ್ಕೊಂಡಂಗೆ. ಅನಂತಕುಮಾರ್ ಅವರು ಕಳೆದ ನಾಲ್ಕೂವರೆ ವರ್ಷ ಐದು ವರ್ಷ ಎಲ್ಲಿದ್ರು ಹೇಳಿ ಇವ್ರೆ, ಎಲ್ಲಿದ್ರು? ನಿಮ್ಗೆ ಗೊತ್ತಿದೆ ಅಲ್ಲ ನನ್ಗಿಂತ ಚೆನ್ನಾಗಿ. ಅವರು ಹಿ ವಾಸ್ ಮಿನಿಸ್ಟರ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಆಂಟರ್ಪ್ರಿನರ್ಶಿಪ್ ಇನ್ ಗವರ್ಮೆಂಟ್ ಆಫ್ ಇಂಡಿಯಾ. ಎಷ್ಟು ಜನಕ್ಕೆ ಕೌಶಲ್ಯ ಅಭಿವೃದ್ಧಿಯನ್ನ ಮಾಡಿದ್ದಾರೆ ಹೇಳ್ಬಿಡಿ, ಎಷ್ಟು ಜನಕ್ಕೆ ಕೌಶಲ್ಯ ತರಬೇತಿ ಕೊಡಿಸಿದಾರೆ ನನ್ಗೆ ಹೇಳ್ಬಿಡಿ, ನಾವು ಇಡೀ ಕರ್ನಾಟಕಕ್ಕಲ್ಲ ಅವ್ರ ಜಿಲ್ಲೆಗೆ ಹೇಳ್ಬಿಡಿ. ಎಷ್ಟು ಜನ ನವೋದ್ಯಮಗಳಿಗೆ ಅವ್ರು ಬೆಂಬಲ ಕೊಟ್ಟಿದ್ದಾರೆ, ಅದು ಒಂದು ಪಟ್ಟಿ ಕೊಟ್ಬಿಡ್ಲಿ. ಅವರು ಆಂಟರ್ಪ್ರಿನರ್ಶಿಪ್ ಸ್ಪೆಲ್ಲಿಂಗ್ ಹೇಳ್ಬಿಡ್ಲಿ ಸಾಕು ನನಗೆ. ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಆಂಟರ್ಪ್ರಿನರ್ಶಿಪ್ ಇತ್ತಲ್ಲ, ಆಂಟರ್ಪ್ರಿನರ್ಶಿಪ್ ಸ್ಪೆಲ್ಲಿಂಗ್ ಹೇಳ್ಬಿಡ್ಲಿ, ಅವ್ರಿಗೆ ಗೊತ್ತಾಗ್ತದೆ. ಸವಾಲೇ ಇದು. ಅವ್ರು ನೋಡಿ, ಅವ್ರು ನಮ್ಮ ನಾಯಕರು ಏನಾದರೂ ಮಾತಾಡಬಹುದು, ನಾವು ಮಾತಾಡಬಾರ್ದು ಅಂತ ಏನಾದರೂ ರೂಲ್ ಇದೆಯಾ? ಅವ್ರು ಸೆಂಟ್ರಲ್ ಗವರ್ಮೆಂಟ್ ಇಂದ ಏನ್ ತಂದಿದ್ದಾರೆ ಹೇಳಿ? ಯಾವಾಗ ಧ್ವನಿ ಎತ್ತಿದ್ದಾರೆ ಹೇಳಿ? ಬರ ಇದ್ದಾಗ ಧ್ವನಿ ಎತ್ತಿದ್ರ? ಆ ಭಾಗದಲ್ಲಿ ಅತಿವೃಷ್ಟಿ ಇದ್ದಾಗ ಧ್ವನಿ ಎತ್ತಿದ್ರ? ಒಂದ್ ಸರಿಯಾನ ಪಾರ್ಲಿಮೆಂಟ್ ನಲ್ಲಿ ಎದ್ದು ಮಾತಾಡೋದಂತೂ ನಾವು ನೋಡಿಲ್ಲ. ತಾವು ನೋಡಿದ್ರ ಸರ್? ಕರ್ನಾಟಕದ ಬಗ್ಗೆ, ಕನ್ನಡಿಗರ ಬಗ್ಗೆ ಒಂದ್ ಸರಿ ಕೂಡ ಇವ್ರು ಹೇಳ್ತಾರೆ. ಪರೇಶ್ ಮೆಸ್ತ ಬಗ್ಗೆ ಮಾತಾಡಿಲ್ಲ ಯಾಕೋ? ಏನಾಯ್ತು ಪರೇಶ್ ಮೆಸ್ತ ಕೇಸ್? ಅನಂತಕುಮಾರ್ ಅವ್ರ ಹೆಸರು ಹೇಳ್ಬಿಟ್ಟೆ ಗೆದ್ದಿದ್ರಲ್ಲ, ನೆನಪಿದ್ರ ತಮ್ಗೆ? ಈಗ ಪರೇಶ್ ಮೆಸ್ತ ಬಗ್ಗೆ ಮಾತಾಡೋದಿಲ್ಲ, ಈಗ ಬರೇ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡ್ತಾರೆ ಇವರು. ಇಂಥವ್ರಿಗೆಲ್ಲರಿಗೂ ನೀವು ರಾಮ್ ಭಕ್ತರಂತ ನೀವು ಹೇಳ್ಬಿಟ್ಟು ಇದು ಮಾಡ್ತೀರಾ?